ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಮತ್ತು ಉಳಿದೆಲ್ಲ ಆರೋಪಿಗಳು ಈಗ ಪರಪನಾಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಆದರೆ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಲಿ ಅವರಿಗೆಲ್ಲ ಅವರಿಗಿರುವಂತಹ ಎಲ್ಲ ಸಂಕಟಗಳು ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಇವತ್ತು ಕೊಲ್ಲೂರು ಮೂಕಾಮಿಕಾ ಕ್ಷೇತ್ರದಲ್ಲಿ ನವಚಂಡಿ ಯಾಗವನ್ನು ಮಾಡಿಸ್ತಾ ಇದ್ದಾರೆ ಯಾತಕ್ಕಾಗಿ ಈ ಯಾಗ ಯಾತಕ್ಕಾಗಿ ಎಸ್ಪೆಷಲಿ ನವಚಂಡಿ ಯಾಗವನ್ನೇ ಯಾಕೆ ಮಾಡಿಸ್ತಾ ಇದ್ದಾರೆ ಕೊಲ್ಲೂರು ಕ್ಷೇತ್ರವನ್ನೇ ಯಾಕೆ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಅಂತ ಹೇಳಿ ಖ್ಯಾತ ಪುರೋಹಿತರಾಗಿರುವಂತಹ ವೇಣುಗೋಪಾಲ್ ಅಗ್ನಿಹೋತ್ರ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ನಮಸ್ಕಾರ ಯಾಕೆ ಈ ನವಚಂಡಿ ಯಾಗವನ್ನು ಮಾಡಿಸ್ತಾರೆ ಮೊದಲನೇದಾಗಿ ಬೇಸಿಕಲ್ ಆಗಿ ನವಚಂಡಿ ಯಾಗ ಮಾಡಿಸೋದ್ರಿಂದ ಏನು ಅನುಕೂಲಗಳು ನಮಶ್ಚಂಡಿಕಾಯಿ ನೋಡಿ ಲೋಕದಲ್ಲಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಒಂದು ಶ್ಲೋಕ ಮನುಷ್ಯರಿಗೆ ಕಷ್ಟಗಳು ಬಂದಾಗ ಯಾರ ಹತ್ರ ಹೋಗ್ತಾರೆ ತಾಯಿ ಹತ್ರ ಹೋಗ್ತಾರೆ ಚಂಡಿಕಾದೇವಿ ಅಂತಂದರೆ ಅವಳು ಜಗತ್ತಿನ ತಾಯಿ ಆ ತಾಯಿಯ ಹತ್ತಿರ ಅಮ್ಮನ ಹತ್ತಿರ ಮಕ್ಕಳು ಹೋಗಿ ತಮ್ಮ ಕಷ್ಟಗಳನ್ನು ಅಲ್ಲಿ ಹೇಳಿಕೊಂಡಾಗ ತಾಯಿಯೇ ಕಷ್ಟವನ್ನು ಪರಿಹಾರ ಮಾಡ್ತಾಳೆ ಹಾಗೆ ಇಂದಿನ ದಿನ ಆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನ ಈ ಶ್ರೀಚಕ್ರಗಳನ್ನು ಶಂಕರಾಚಾರ್ಯರು ಅನೇಕ ಕಡೆಗಳಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಹಾಗೆಯೇ ಅನೇಕ ಕಾರಣಿಕ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರ ಅಲ್ಲಿ ಆ ದುರ್ಗೆಯ ಆರಾಧನೆ ಚಂಡಿಕಾರಾಧನೆ ಅನೂಚಾನವಾಗಿ ನಿತ್ಯದಲ್ಲಿ ನಡೆದುಕೊಂಡು ಬರ್ತಾ ಇದೆ ಹಾಗೆಯೇ ಆ ಚಂಡಿಕಾ ಹೋಮ ಆ ಕ್ಷೇತ್ರದಲ್ಲಿ ಮಾಡಿದಾಗ ಇನ್ನೂ ಅದಕ್ಕೆ ಶಕ್ತಿ ತುಂಬ ಬರ್ತಾ ಇದೆ ಚಂಡಿಕಾ ಹೋಮ ಅಂದರೆ ಮಾರ್ಕಾಂಡೇಯ ಪುರಾಣದ ಸಾವರ್ಣಿಕೆ ಮನ್ವಂತರದಲ್ಲಿ ಬರುವ ಏಳುನೂರು ಶ್ಲೋಕಗಳು ಆ ದುರ್ಗೆ ಚಂಡಮುಂಡಾಸುರರನ್ನು ಸಂಹಾರ ಮಾಡಿದ ಚರಿತ್ರೆ ಮಧುಕೈಟ ಭವದ ಆ ಭಕ್ತರನ್ನು ರಕ್ಷಣೆ ಮಾಡಿದ ಅನೇಕ ಶ್ಲೋಕಗಳು ಉದಾಹರಣೆಗೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸಾಧಿಕೆ ಶರಣ್ಯೇ ತ್ರಂಬಿಕೆ ದೇವಿ ನಾರಾಯಣಿನ ಮೋಸುತೆ ಈ ಎಲ್ಲ ಶ್ಲೋಕಗಳು ಬರೋದು ಅದರಲ್ಲೇ ಸರ್ವಬಾಧಾಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ಅಂತ ಈ ರೀತಿಯಾದ ಶ್ಲೋಕಗಳಿಂದ ನಮ್ಮ ಅಭೀಷ್ಠೆಗಳು ಈಡೇರಬೇಕಾದ್ರೆ ಚಂಡಿಕಾ ಹೋಮ ಕಲೌ ದುರ್ಗಾ ಅಂತ ಕಲಿಯುಗದಲ್ಲಿ ಬೇಗ ಫಲ ಕೊಡತಕ್ಕಂತಹ ದೇವರು ಇಬ್ಬರು ಒಂದು ಗಣಪತಿ ಇನ್ನೊಂದು ದುರ್ಗೆ ಆದ್ದರಿಂದ ದುರ್ಗೆ ಸ್ಮೃತಾ ಹರಸಿ ಭೀತಿ ಮಶೇಷ ಜಂತೋ ನಮಗೇನಾದರೂ ಕೂಡ ದುಃಖಗಳು ಕಷ್ಟಗಳು ಬಂದಾಗ ಆ ದುರ್ಗೆಯ ಸ್ಮರಣೆಯನ್ನು ಮಾಡಿದಾಗ ಎಲ್ಲ ದುಃಖಗಳು ಕೂಡ ದೂರ ಹೋಗ್ತದೆ ಅಂತ ಈ ಒಂದು ಪ್ರಕರಣ ಅದರ ಒಂದು ಸತ್ಯಾಸತ್ಯತೆ ಅದರ ಬಗ್ಗೆ ಅಷ್ಟು ಮಾಹಿತಿಗೂ ನಮಗೆ ಗೊತ್ತಿಲ್ಲ ಆದರೆ ಚಂಡಿಕಾ ಹೋಮದ ಮಹತ್ವ ಅದಕ್ಕೆ ಅಪಾರವಾದ ಶಕ್ತಿ ಇದೆ ಇವತ್ತು ಪತಿಯನ್ನು ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಪತ್ನಿಯ ಒಂದು ಆದ್ಯ ಕರ್ತವ್ಯ ಆದ್ದರಿಂದ ಅವರ ನಟ ದರ್ಶನ್ ಅವರ ಒಂದು ಧರ್ಮಪತ್ನಿಯವರು ಏನೊಂದು ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದಾರೋ ಅದರಿಂದ ಮಹಾಭಾರತದಲ್ಲಿ ಕುಂತಿ ಒಂದು ಮಾತನ್ನು ಹೇಳ್ತಾಳೆ ಯಥೋ ಧರ್ಮಸ್ತಥೋ ಜಯ ಅಂತ ಯಾವ ಕಡೆ ಧರ್ಮ ಇರ್ತದೋ ಆ ಕಡೆ ಜಯ ಆಗಲಿ ಅಂತ ಹೀಗಾಗಿ ಆರೋಪ ಆರೋಪಿ ಪಟ್ಟಿಯಲ್ಲಿ ದರ್ಶನ್ ಅವರು ಈಗಾಗಲೇ ಇದ್ದಾರೆ ಹೀಗಾಗಿ ಅದರ ಹೋಮಹವನಗಳಿಂದಲೂ ಕೂಡ ಆ ದೇವರು ಏನಾದರೂ ಅನುಗ್ರಹವನ್ನು ಮಾಡಿ ಅವರ ಒಂದು ತಪ್ಪೊಪ್ಪಿಗೆಗೆ ಸರ್ಕಾರ ಏನಾದರೂ ಕೂಡ ಎಕ್ಸಿಮ್ಷನ್ಗಳನ್ನು ಅಥವಾ ಏನಾದರೂ ಪರಿಹಾರಗಳನ್ನು ಕೊಟ್ಟು ಅವರಿಗೆ ಜಾಮೀನು ಇತ್ಯಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಅನುಗ್ರಹವನ್ನು ದೇವರ ಅನುಗ್ರಹ ಇದ್ದರೆ ಖಂಡಿತ ಆಗಲಿ ಅಂತ ನಾವೆಲ್ಲ ಆಶಿಸೋದರಲ್ಲಿ ತಪ್ಪಿಲ್ಲ ಆದರೂ ಕೂಡ ಆ ಒಂದು ಈ ದೇವ ನ ಮೃತ ದೇವತೆಗಳನ್ನು ತೃಪ್ತಿಗೊಳಿಸಿದರೆ ಯಾವತ್ತೂ ಅದು ವ್ಯರ್ಥ ಆಗೋದಿಲ್ಲ ಹೀಗಾಗಿ ಅವರಿಗೂ ಅವರ ಕುಟುಂಬಕ್ಕೂ ದೇವರು ಅನುಗ್ರಹವನ್ನು ಮಾಡಲಿ ತಾಯಿ ಅಲ್ಲಿ ವಿಶೇಷವಾಗಿ ಮೂಕಾಂಬಿಕೆ ಇದ್ದಾಳೆ ಆ ಮೂಕನಾದಂತಹ ವ್ಯಕ್ತಿಗೂ ಕೂಡ ಆ ಮಾತನಾಡಿಸುವಂತಹ ಶಕ್ತಿ ಇರತಕ್ಕಂಥವಳು ಮೂಕಾಂಬಿಕೆ ಅಂತಹ ಅವಳು ವಾದರಾಜಸ್ವಾಮಿಗಳು ಕೂಡ ತೀರ್ಥ ಪ್ರಬಂಧದಲ್ಲಿ ತುಂಬ ಸ್ತೋತ್ರವನ್ನು ಮಾಡಿದ್ದಾರೆ ಮುಖಾಂಬಿಕೆಯ ಸ್ತೋತ್ರವನ್ನು ಅಂತಹ ವಿಶೇಷವಾದ ಚಂಡಿಕಾ ಹೋಮ ನಡೀತಾ ಇದೆ ಇಡೀ ಲೋಕ ಕಲ್ಯಾಣ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈಗ ಚಂಡಿಕಾ ಹೋಮ ಅಂತಕ್ಕಂಥದ್ದು ಸಾರ್ವ ಸಾಮಾನ್ಯವಾಗಿ ಈಗ ನಡೀತಾ ಇದೆ ಆದಷ್ಟು ಬೇಗ ನನ್ನ ಗಂಡ ಹೊರಗಡೆ ಬರಲಿ ಅಂತ ನವಚಂಡಿಕಾ ಹೋಮ ಅಂತ ಎಲ್ಲ ಕಡೆ ಹೇಳಿಕೊಂಡು ಇದ್ದಾರೆ ಅಂದರೆ ಆ ನವಚಂಡಿಕಾ ಹೋಮ ಅಂತ ಮೆನ್ಷನ್ ಆಗ್ತಾ ಇದೆ ಈ ಚಂಡಿಕಾ ಹೋಮಕ್ಕೂ ನವಚಂಡಿಕಾ ಹೋಮಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಚಂಡಿಕಾ ಹೋಮ ಅಂತಂದರೆ ಒಂದೇ ಪಾರಾಯಣವನ್ನು ಮಾಡಿ ಒಂದೇ ಹೋಮವನ್ನು ಮಾಡಿದರೆ ಅದು ಕೇವಲ ಚಂಡಿಕಾ ಹೋಮ ಒಂಬತ್ತು ಪಾರಾಯಣವನ್ನು ಮಾಡಿ ಒಂಬತ್ತು ಹೋಮ ಒನ್ ಹೋಮವನ್ನು ಮಾಡಿದರೆ ಅದಕ್ಕೆ ನವಚಂಡಿಕಾ ಯಾಗ ಅಂತ ಹಾಗೆ ಸಹಸ್ರ ಯಾಗ ಅಂತ ಇದೆ ನೂರು ಪಾರಾಯಣ ಮಾಡಿ ಹತ್ತು ಕುಂಡದಲ್ಲಿ ನೂರು ಬಾರಿ ಹೋಮ ಮಾಡೋದು ಚಂಡಿ ಅಂತ ಇದೆ ಸಾವಿರ ಪಾರಾಯಣ ಮಾಡಿ ನೂರು ಕುಂಡದಲ್ಲಿ ಹೋಮವನ್ನು ಮಾಡೋದು ಆಯುಧ ಚಂಡಿ ಅಂತ ಇದೆ ಹತ್ತು ಸಾವಿರ ಪಾರಾಯಣವನ್ನು ಮಾಡಿ ಸಾವಿರ ಕುಂಡದಲ್ಲಿ ಆಹುತಿಯನ್ನು ಕೊಡೋದು ಹೀಗೆ ಅದರಲ್ಲಿ ಅನೇಕ ವಿಭಿನ್ನತೆಗಳು ಚಂಡಿಕಾಹೋಮದಲ್ಲಿ ನಾವು ಕಾಣ್ತೇವೆ ಆದರೆ ಅದರಲ್ಲಿ ಹದಿನಾಲ್ಕು ದ್ರವ್ಯಗಳನ್ನು ಹಾಕಿ ಮಾಡುವಂತಹ ಒಂದು ಪರಮಾನ್ನ ಕಬ್ಬು ಕುಂಬಳಕಾಯಿ ಎಳ್ಳು ಬೆಲ್ಲ ಅಕ್ಕಿ ಈ ರೀತಿಯಾದ ದ್ರವ್ಯಗಳನ್ನು ಕೇಪಳ ಪುಷ್ಪ ಇದನ್ನೆಲ್ಲ ಹಾಕಿ ಒಂದು ಪರಮಾನ್ನ ಅಂತ ಮಾಡ್ತಾರೆ ಆ ಪರಮಾನ್ನದಿಂದ ಒಂದು ಚಂಡಿಕಾ ಹೋಮಕ್ಕೆ ಕಡಿಮೆ ಅಂದರೆ ಹದಿನಾಲ್ಕು ಸೇರಿನ ಪರಮಾನ್ನ ಬೇಕಾಗ್ತದೆ ಅದರಿಂದ ಆಹುತಿಯನ್ನು ಕೊಡುವಂತಹದ್ದು ಹಾಗೆ ತರ್ಪಣ ನಮಸ್ಕಾರ ಅದೆಲ್ಲವೂ ಕೂಡ ಇರತಕ್ಕಂಥದ್ದು ಅಲ್ಲಿ ವಿಶೇಷವಾದ ಶ್ರೀಚಕ್ರದ ಸನ್ನಿಧಾನವನ್ನು ಕೊಲ್ಲೂರಿನಲ್ಲಿ ನಾವು ಕಾಣ್ತೇವೆ ಅಂಥ ಕ್ಷೇತ್ರದಲ್ಲಿ ನವ ಚಂಡಿಕಾ ಯಾಗವನ್ನು ಏನು ಮಾಡ್ತಾ ಇದ್ದಾರೆ ಅದರಿಂದ ಇಡೀ ಕುಟುಂಬಕ್ಕೆ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ಬೋದು ಈಗ ನೀವು ಕೂಡ ಬಹುತೇಕ ಕಡೆ ಚಂಡಿ ಯಾಗವನ್ನು ಮಾಡಿಸಿದ್ದೀರಿ ಬೇರೆ ಬೇರೆ ರಾಜಕಾರಣಿಗಳ ಮನೆಯಲ್ಲೇ ಆಗಿರ್ಬೋದು ಸೆಲೆಬ್ರಿಟೀಸ್ಗಳ ಮನೆಯಲ್ಲಿ ಆಗಿರ್ಬೋದು ಅಥವಾ ಶ್ರೀಸಾಮಾನ್ಯರ ಮನೆಯಲ್ಲಿಯೂ ಕೂಡ ಯಾಗವನ್ನು ಸುಮಾರು ಸಲ ಮಾಡಿಸಿದ್ದೀರಿ ಅದರ ಫಲಿತಾಂಶ ಹೇಗಿರುತ್ತೆ ಅಂದರೆ ಅದರ ಎಫೆಕ್ಟ್ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ ನೋಡಿ ನಾವು ಅದನ್ನು ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಭಾಗವತವೇ ಹೇಳಿದಂತೆ ದೇವತೆಗಳನ್ನು ತೃಪ್ತಿಗೊಳಿಸಿದರೆ ಯಾವತ್ತೂ ವ್ಯರ್ಥ ಅಂತೂ ಅಲ್ಲ ಫಲ ಬಂದೇ ಬರ್ತದೆ ಅದು ಮಾಡುವಂತಹ ವ್ಯಕ್ತಿ ಆ ಮಾಡಿಸುವಂತಹ ಪುರೋಹಿತರು ಮಾಡುವಂತಹ ಜಾಗ ಆ ಯಜಮಾನನ ಮೂಲ ಉದ್ದೇಶ ಎಲ್ಲವೂ ಕೂಡ ಶುದ್ಧವಾಗಿದ್ದಾಗ ಶುದ್ಧವಾದ ಫಲ ಬಂದೇ ಬರ್ತದೆ ಆದ್ದರಿಂದ ಆ ದೇವಿ ಆ ದೇವಿಯನ್ನು ಪ್ರಾರ್ಥನೆ ಮಾಡೋದು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಮ್ಮ ಅಂತ ಹೇಳಿ ಆದ್ದರಿಂದ ಅವರ ಶ್ರದ್ಧೆಗೆ ಅವರ ಒಂದು ಭಕ್ತಿಗೆ ದೇವರು ಫಲವನ್ನು ಕೊಟ್ಟೇ ಕೊಡ್ತಾನೆ ಅದಕ್ಕೆ ಆಗಲೇ ಹೇಳಿದೆ ಯಥೋ ಧರ್ಮ ಸತತೋ ಜಯ ಅಂತ ಆ ಧರ್ಮ ಯಾವ ಕಡೆ ಇದೆಯೋ ಆ ಕಡೆಗೆ ಫಲ ಖಂಡಿತವಾಗಿಯೂ ಕೂಡ ಬಂದೇ ಬರ್ತದೆ ಆದ್ದರಿಂದ ಯಾಗಾದಿಗಳಿಂದ ಫಲ ಅದು ವ್ಯರ್ಥಾಂತ ಆಗಿಲ್ಲ ಇನ್ನೂವರೆಗೂ ಕೂಡ ಅನೇಕರಿಗೆ ಅನೇಕ ರೀತಿಯಾದ ಒಳ್ಳೆಯ ಫಲಗಳು ಬಂದಿದೆ ಹಾಗೆ ಇಲ್ಲಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಪುರಕ್ಕೆ ಹಿತವನ್ನು ಬಯಸೋರು ಪುರೋಹಿತರು ಆದ್ದರಿಂದ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಒಟ್ಟಾರೆಯಾಗಿ ಇದು ಯಾಗದ ಮಹತ್ವ ಯಾಗದ ಮಹತ್ವವನ್ನು ನಮ್ಮ ಪುರೋಹಿತರಾಗಿರತಕ್ಕಂತಹ ವೇಣುಗೋಪಾಲ್ ಅಗ್ನಿಹೋತ್ರು ಅವರು ತಿಳಿಸಿಕೊಟ್ಟಿದ್ದಾರೆ ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜ್ಯೋತಿ ಶ್ರೀನಿವಾಸ ವೈದ್ಯ ಬೆಂಗಳೂರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ